ಓಕೆ, ಟೈಮ್ ಆಯಿತು, ಹೊರಟ್ವಿ, ಯಾರು ಇರೋಂಗಿಲ್ಲ ಅಂತ. ಹಾಂ, ನೀವು ಬರ್ತೀರಾ? ಓಕೆ, ಬಾಯ್. ಹೋಗಿರೋದು ಮಜ್ಜ. ನನ್ನ ಸೈಜ್ ಸ್ಟ್ಯಾಂಡ್ ಬೇರೆ ಮುರಿದೋಗಿದೆ, ಸೊ ಯಾವಾಗ ನಿಲ್ಸಿದ್ರು ಜಸ್ಟ್ ನಾರ್ಮಲಾಗಿ ನಿಲ್ಸ್ಕೊಂಡು ಡಬಲ್ ಸ್ಟ್ಯಾಂಡ್ ಹಾಕಬೇಕು. ಟೈಮ್ ಆ್ಯಕ್ಚುಲಿ 6:30, ಬಟ್ ಇಲ್ಲಿ ಪಿಚ್ ಡಾರ್ಕು, ಒಂದು 8:00 9:00 ಥರ ಫೀಲ್ ಆಗ್ತಿದೆ. ಯಾರಾಗಿ ಹೋಗ್ಬೇಕು? ಅವನು ಹೋಗ್ತಾನು. ಅವರು ಫಾರೆಸ್ಟ್ ಆಫೀಸರ್, ಅವರು ನಾರ್ಮಲ್ಲು ಲೈಕ್ ಯಾವುದು ಸಿಟಿಯಲ್ಲಿ ಇಡೋದಿಲ್ಲ ಅಂದರೆ ಹಳೇದು ಕೆ ಬಜಾಜ್ ಅಂತ ಬರ್ತೈತೆ ಕವಾಸಕ್ಕೆ. ಹೌದು, ಆ ಗಾಡಿಯಲ್ಲಿ ಎಷ್ಟು ಸಿಂಪಲ್ ಆಗಿ ಬಂದಿರೋ, ಒಂದು 10-15 ಮಿನಿಟ್ಸ್ಗೆಲ್ಲ ಅಷ್ಟು ಬಂದಿದ್ದಾರೆ. ಪ್ಲಸ್ ಹೋಗ್ಬೇಕಾದ್ರೆ ಡಬಲ್ ಹೋಗ್ತಿದ್ದಾರೆ ಇಳಿಸ್ಬೇಕಾದ್ರೆ. ಅದು ಗುರು ಟ್ಯಾಲೆಂಟ್ ಅಂದರೆ ಅವರು ಹಾಸ್ಪಿಟ್ಲು. ನಾವು ಸುಮ್ಮನೆ ಯಾವುದೋ ಒಂದು 2 ಟ್ರಯಲ್ ಮಾಡಿಬಿಟ್ಟು ನಮಗೆ ಆಫೋಡ್ ಅಂದರೆ ಕೆಜಿ ಆಳು ಮೂಳು ಅಂತೀವಿ. ಅದನ್ನು ನೋಡಿ ಇಂಥ ರೋಡಲ್ಲಿ ಡಬಲ್ ಇಳ್ಕೊಂಡು ಸರ್ ಅವರು. ಫಸ್ಟ್ ಗೇರ್ ಆಗಿ ಬಿಟ್ಟಿದ್ದೀನಿ ಇವಾಗ, ನಾನು ಜಾಸ್ತಿ ಬ್ರೇಕ್ ಹೊಡಿತಿಲ್ಲ, ಅದೇ ಹೋಗ್ತಿದೆ. ಅದು ನಾಯಿ ನಮ್ಮ ಜೊತೆನೆ ಮೇಲೆ ಇತ್ತು, ನಮ್ಮ ಜೊತೆನೆ ಕೆಳಗಡೆ ಬರ್ತಿದೆ. ಫಸ್ಟ್ ಗೇರ್ ಹೋಯ್ತು ಅಂತ ಇಂಜಿನ್ ಬ್ರೇಕಿಂಗು ಜೊತೆ ಕೆಲಸ ಮಾಡುತ್ತೆ. ಇದೆಲ್ಲ ಹೆಂಗೆ ಬಂದಿದ್ದು ಗುರು ಅನಿಸಿದೆ ನಮಗೇನು. ಇದು ವಿತ್ ಲೈಟ್, ಎಕ್ಸ್ಟ್ರಾ ಲೈಟು. ಇದೈ ಲೈಟ್ ಆಫ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ ನೋಡಿ, ಎಷ್ಟು ಬಿಸಿ, ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಇದು ಹೇಗಿದೆ, ಇದು ಹೇಗಿದೆ. ಇದು ನಾರ್ಮಲ್ ಲೈಟು.
ಬಂದಿದ್ದು. ಹೋಗ್ಬಿಟ್ಟೆ ಕಾಣಿಸ್ತಿಲ್ಲಿಂದ ಫುಲ್ ಕಗ್ಗತ್ತು. ಯಾಕಂತ ಫೋನು ಇವಾಗ ನಿನಗೆ ಹಂಗೆ ಫೀಲ್ ಆಗೋದು. ಇದೇ ಟಫೆಸ್ಟ್ ಸ್ಪಾಟ್ ಇದ್ದಿದ್ದು ಎಲ್ಲ ಬೈಕ್ ಹಂಗೆ ಏನು ಹಿಂಗೆ ಹೊಡಿತಿದೆ ಸರ್.